Hey. नम ब्यानर कार्तिक मूवीस इदु नम चुच्चल काणिके हेच्चु वासवर डायरेक्टर माड्ता इरोदु सो निम्मेल्लर सपोर्ट इरबेकु अंत केळ्कोळ्तीनि अष्टे अदु हेंग शुरु आयितु सिनिमा हेंग मच्चे वासवर अप्रोच माडिदिरि ई वासवर अप्रोच माडिद्रे आल्रेडी अवरु ग्रेट डायरेक्टर सो हागागि ईजी कम्युनिकेट आयितु अवरदु एनु तोंद्रे इल्ल अवरु बेस्ट पर्सन सो हागागि ईजी ನಾವು ಸಿನಿಮಾ ಮಾಡಬೇಕಂತಂದ ಇದು ಹೋದಾಗ ವಾಸು ಸರ್ನ ಭೇಟಿ ಮಾಡಿದ್ವಿ ಅವರು ಇವತ್ತಿನ ತನಕನೂ ನಮಗೆ ಯಾವುದು ತೊಂದರೆ ಇಲ್ಲದಂಗ ಎಲ್ಲ ಸ್ಥಾನದಲ್ಲೂ ನಮಗೆ ಫುಲ್ಫಿಲ್ ಮಾಡ್ಕೊಟ್ಟಿದ್ದಾರೆ ಈ ತರ ಡೈರೆಕ್ಟರ್ ಇದ್ದರೆ ಖಂಡಿತವಾಗ್ಲೂ ಒಂದಲ್ಲ 10 ಸಿನಿಮಾ ಮಾಡೋಕೆ ನಾವು ಇಷ್ಟಪಡ್ತೀವಿ ಈಸ್ ಎ ಗುಡ್ ಡೈರೆಕ್ಟರ್ ಈಸ್ ಸಪೋರ್ಟರ್ಸ್ ಫಾರ್ ಯಂಗ್ಸ್ಟರ್ಸ್ ಅಂಡ್ ಮತ್ತೆ ಸಪೋರ್ಟರ್ಸ್ ಫಾರ್ ಫಸ್ಟ್ ಕಮರ್ಸಿಗೆ ಅವರು ವ್ಯಾಸು ಸರ್ ಭಾಳ ಸಪೋರ್ಟಿವ್ ಆಗಿದ್ದಾರೆ ಈ ತರ ಡೈರೆಕ್ಟರ್ ಇದ್ದರೆ ನಾವು ಇನ್ನೂ 10 ಸಿನಿಮಾ ಮಾಡ್ತೀವಿ 100% ಶೂರ್ ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ ಮೇನ್ ಆಗಿರಬೇಕು ವಿಡಿಯೋ ಫಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಬಾಲಾಜಿ ಶರ್ಮಾ ಎಲ್ಲ ಸೀರಿಯಲ್ ಅಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀರಾ ನನ್ನ ಈಗ ಬೇರೆ ತರ ಸಾಮರ್ಥ್ಯ ತೋರಿಸಕ್ಕೆ ನಾನು ಈ ಸಿನಿಮಾ ಮುಖಾಂತರ ಬರ್ತಾ ಇದೀನಿ ಯಾಕೆ ಸಾಮರ್ಥ್ಯ ಅಂತ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಇದರ ಸಾಮರ್ಥ್ಯದ ಹಿಂದೆ ಹೆಚ್ ವಾಸು ಅವರ ಒಂದು ಎಕ್ಸ್‌ಪೀರಿಯನ್ಸ್ ಆಗಲಿ ಅವರ ಒಂದು ಏನು ಇಷ್ಟು ವರ್ಷ ಅವರು ನಡೆದು ಬಂದ ಹಾದಿ ಆಗಲಿ ಅವೆಲ್ಲ ನನ್ನ ಹಿಂದೆ ಇರೋದ್ರಿಂದ ನನ್ನ ಸಾಮರ್ಥ್ಯನ ನಾನು ಈಜಿಯಾಗಿ ತೋರಿಸಬಹುದು ಅಂತ ಹೆಮ್ಮೆಯಿಂದ ಹೇಳ್ತಾ ಇದೀನಿ ಈ ಸಿನಿಮಾ ಒಂದು ಲವ್ ಸ್ಟೋರಿ ಬೇಸ್ಡ್ ಆಗಿರುತ್ತೆ ಒಂದು ಪ್ಯೂರ್ ಲವ್ ಸ್ಟೋರಿ ಈ ಲವ್ ಅಂದ್ರೆ ಎಲ್ಲ ಈಗ ಬರ್ತಾ ಇರೋ ಲವ್ಸ್ ಎಲ್ಲರೂ ಗೊತ್ತಿರೋದಿಲ್ಲ ಹೇಗಿರುತ್ತೆ ಎಲ್ಲ ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆಗೆ ಯಾರು ಇಮ್ಯಾಜಿನ್ ಮಾಡದಿರುವಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಸಿನಿಮಾ ಬರ್ತಾ ಇದೆ ಇದೊಂದು ರೇರ್ ಕಾಂಬಿನೇಷನ್ ಲವ್ ಸ್ಟೋರಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಅದ್ಭುತವಾದ ಒಂದು ಕಥಾ ಹಂದಿರ ಹೊಂದಿದೆ ಈ ಒಂದು ಸಾಮರ್ಥ್ಯ ಆ ಟೈಟಲ್ ಹೇಳುತ್ತೆ ಸಾಮರ್ಥ್ಯ ಅಂತ ಸೊ ಎಲ್ಲರೂ ನಮ್ಮದೇ ಆದ ಒಂದು ಸಾಮರ್ಥ್ಯನ ತೋರಿಸೋಕ್ಕೆ ನಾವು ಬರ್ತಾ ಇದ್ದೀವಿ ನಿಮ್ಮ ಪಾತ್ರ ಬಗ್ಗೆ ಮಾತ್ರ ನನ್ನ ಪಾತ್ರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹೇಳಿದೆ ನಾನು ಆಲ್ರೆಡಿ ಲವ್ ಸ್ಟೋರಿ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ತುಂಬಾ ಒಂದು ವಿಭಿನ್ನವಾದ ಒಂದು ಶೇಡ್ಸ್ ಇರುವಂತ ಕ್ಯಾರೆಕ್ಟರ್ ಇದಾಗಿರುತ್ತೆ ಎಲ್ಲ ರೀತಿಯಾದ ಒಂದು ನಟನೆಯನ್ನು ನಾನು ಇದರಲ್ಲಿ ತೋರಿಸಬಹುದು ಕಾಮಿಡಿ ಆಗಿರಬಹುದು ಒಂಥರ ಥ್ರಿಲ್ ಸಬ್ಜೆಕ್ಟ್ಸ್ ಆಗಿರಬಹುದು ಅಥವಾ ಲವ್ ಸ್ಟೋರಿ ಆಗಿರಬಹುದು ರೊಮ್ಯಾನ್ಸ್ ಆಗಿರಬಹುದು ವಂಡರ್ಫುಲ್ ಫೈಟ್ಸ್ ಇದೆ ನಾಲ್ಕು ಫೈಟ್ಸ್ ಇದೆ ಸೊ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ತೀನಿ ನಿಮ್ಮ ಪಾತ್ರ ಅಂದಾಗ ನಾವು ಕೇಳಿದ್ದು ಕಾಲೇಜ್ ಕಾಲೇಜ್ ಸ್ಟೂಡೆಂಟ್ ಆ ತರದ ಏನದು ಯಾ ನನ್ನ ಪಾತ್ರ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಆಗುತ್ತೆ ಒಂಥರ ಜೋಶಲ್ಲಿ ಇರುವಂತ ಹುಡುಗ
ಜೋಶಲ್ಲಿರೋ ಹುಡುಗ ಅವ್ನ ಲೈಫಲ್ಲಿ ಏನೇನಾಗುತ್ತೆ, ಒಬ್ಬೊಬ್ಬರು ಕೆರಿಯರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಈ ಸಾಮರ್ಥ್ಯದಲ್ಲಿ ಹೆಚ್ ವಾಸು ಸರ್ ಡಿಸೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸರಿ, ನಿರೀಕ್ಷೆ ಮಾಡೋದು ಯಾವ ಥರ ಕತೆ, ಏನು ಸಿನಿಮಾ ಇದು? ಇದು ಒಂದು ಲವ್ ಕಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟು. ಒಂದು ಎರಡು ಲವರ್ಗಳ ಮಧ್ಯೆ ಏನು ನಡೆಯುತ್ತೆ ಅದರ ಮಧ್ಯೆ ಒಂದು ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಇಟ್ಕೊಂಡು, ಅಂದರೆ ಇದರಲ್ಲಿ ಸಸ್ಪೆನ್ಸ್ ಎಲ್ಲ ಸಣ್ಣ ಸಣ್ಣ ವಿಷಯಗಳದು ಸುಮ್ ಹೇಳಿಬಿಟ್ರೆ ಅದು ಓಪನ್ ಆಗ್ಬಿಡುತ್ತೆ. ಯಾಕಂದರೆ ಕತೆ ಎಲ್ಲ ಸಸ್ಪೆನ್ಸ್ ಇರುವಾಗ ನಿಮ್ಗೆ ಒಂದೊಂದಕ್ಕೊಂದೊಂದು ಲಿಂಕ್ ಇರುತ್ತೆ, ಸೊ ಅದನ್ನ ಹೇಳೋಕ್ಕಾಗಲ್ಲ. ಬಟ್ ಸಬ್ಜೆಕ್ಟ್ ಇದು ಲವ್ ಕಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್. ಸರ್, 24ನೇ ಸಿನಿಮಾ ಅಂದರೆ ನನಗೆ ಮೊದಲನೇ ಸಿನಿಮಾ ಹೇಗೆ ಮಾಡಿದ್ನೋ 24ನೇ ಸಿನಿಮಾನೂ ಹಾಗೇನೆ. 24ನೇ ದಿನ ಅಂದರೆ ಕತೆನ ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಜನ್ರೇಷನ್ಗೆ, ಜಾನರ್ಗೆ ಒಂದು ಬೇರೆ ಥರ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಲವ್ವಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದನ್ನು ಒಂದು ಇದು ರಿವರ್ಸ್ ಸ್ಕ್ರೀನ್ ಪ್ಲೇ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಈ ಒಂದು ಮೊದಲನೇ ಸಿನಿಮಾ ಹೆಂಗೆ ಕಷ್ಟ ಆಯ್ತೋ, ಮೊದಲನೇ ಸಲ ಏನು ಪ್ರಾಬ್ಲಮ್ ಇತ್ತೋ, ಹೆಂಗೆ ನಾನು ಜೋಶಾಗಿ ಮಾಡೋ ಅದೇ ಥರ 24ನೇ ಸಿನಿಮಾನೂ ನನಗೆ ಅದೇ ಥರನೇ ಇದೆ ಸರ್. ಸರ್, ಟೆಕ್ನಿಕಲ್ ಟೀಮು ಮತ್ತು ಸ್ಟಾರ್ ಕಾಸ್ಟ್ ಇವರಿಬ್ಬರು ಬಿಟ್ಟು ಬೇರೆ ಸರ್? ಇವರು ಹೀರೋ ಬಂದು ಬಾಲಾಜಿ ಶರ್ಮಾ, ಹೀರೋಯಿನ್ ಗಗನ ಹೊಸ ಹುಡುಗಿ, ಇವು ಬಾಲಾಜಿನೂ ಹೊಸ ಹುಡುಗನೇ. ಇದರಲ್ಲಿ ಅವಿನಾಶ್ ಸರ್ ಇದ್ದಾರೆ, ಮತ್ತು ಶೋಭರಾಜ್ ಸರ್ ಇದ್ದಾರೆ, ಆನಂತರ ಸ್ವಾತಿ ಮೇಡಮ್ ಅವರಿದ್ದಾರೆ, ಪೆಟ್ರೋಲ್ ಪ್ರಸನ್ನ ಇದ್ದಾನೆ, ಹಬಿ ಅಂತ ಒಬ್ಬ ಇದ್ದಾನೆ, ದಶರಥ ಮಾಡಿದ್ದ ವಿಲನ್ ಕ್ಯಾರೆಕ್ಟ್ರ್ ಆ ಹುಡುಗ ಇದ್ದಾನೆ, ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ ಸರ್. ಟೆಕ್ನಿಕಲ್ ನಮ್ಮ ಕ್ಯಾಮ್ರಾಮ್ಯಾನ್ ಬಂದು ಕೃಷ್ಣಕುಮಾರ್ ಕೆ, ನನ್ನ ಹಲವು ಸಿನಿಮಾಗಳಲ್ಲಿ ಮಾಡಿದವರು. ಆನಂತರ ಫೈಟ್ ಮಾಸ್ಟರ್ ಬಂದು ಹೊಸ ಹುಡುಗ ಅರ್ಜುನ್ ಅಂತ, ಇವಾಗೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾನೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹೊಸಬರು, ಅರುಣ್ ಅಂತ, ಅರುಣ್ ಹ್ಯಾಂಡ್ರಿ ಅಂತ ಹೊಸ ಹುಡುಗ. ಇದರಲ್ಲಿ ಸಿ ಕೆ ಕಲ್ಯಾಣ್ ಅವರೊಂದು ಸಾಂಗ್ ಬರೆದಿದ್ದಾರೆ. ಆಮೇಲೆ ವಿಶ್ವ ಅಂತ ಒಬ್ಬ ಹುಡುಗ ಹೊಸ ಒಂದು ರ್ಯಾಪ್ ಸಾಂಗ್ ಬರೆದಿದ್ದಾನೆ, ಹೊಸ ಹುಡುಗ ಅವನೊಂದು ಬರೆದಿದ್ದಾನೆ. ಶೂಟಿಂಗ್ ಪ್ಲಾನಿಂಗ್ ಇನ್ನು ಒಂದು ಶೂಟಿಂಗ್ ಪ್ಲಾನ್ 35-38 ಡೇಸ್ ಅಂದ್ಕೊಂಡಿದ್ದೀನಿ. ಅದೇ ಥರನೇ ಪ್ಲಾನಿಂಗ್ ನಡೀತಾ ಇರುತ್ತೆ. ಎಲ್ಲನೂ ಬೆಂಗಳೂರಲ್ಲೇ ಇದು ಶೂಟಿಂಗ್ ಎಲ್ಲ, ಟಾಕಿ ಪೋರ್ಷನ್ ಎಲ್ಲ. ಇನ್ನು ಸಾಂಗ್ ಮಾತ್ರ ಸಕಲೇಶ್ವರ ಚಿಕ್ಕಮಗಳೂರು ಸಾಂಗ್ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗಗನ ಅಂತ, ಇದು ನನ್ನ ಮೊದಲನೇ ಚಿತ್ರ. ಹೇಳೋರಲ್ಲ, ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಬಬ್ಲಿಕ್ ಕ್ಯಾರೆಕ್ಟರ್ ಇದರಲ್ಲಿ ತುಂಬ ಟಾಕೆಟಿವ್ ಇರುತ್ತೆ, ತುಂಬ ಲೈವ್ಲಿ ಕ್ಯಾರೆಕ್ಟರ್ ಇದು. ನಾವು ಆ್ಯಕ್ಚುಲಿ ಫಸ್ಟ್ ಮಾಡ್ಲಿಂಗ್ ಮಾಡ್ತಿದ್ದೆ ಇದಕ್ಕಿಂತ ಮುಂಚೆ. ಇದು ನನ್ನ ಮೊದಲನೇ ಮೂವಿ, ಡೈರೆಕ್ಟರ್ ಸರ್ ಚೂಸ್ ಮಾಡಿದ್ದು ಎಚ್ ವಾಸು ಸರ್ ಅವರು. ಹ್ಞೂ, ಚೆನ್ನಾಗಿ ನಡೀತಾ ಇದೆ. ಲೈಕ್ ಅವರು ತುಂಬ ಸೀನಿಯರ್ ಡೈರೆಕ್ಟರ್ ಅಲ್ಲ, ಅವ್ರ ಕೈಯಲ್ಲಿ ಅವ್ರ ಕಡೆಯಿಂದ ಮಾಡ್ತಿರೋದ್ರಿಂದ ತುಂಬ ಜಾಸ್ತಿ ಪ್ರಿಪ್ರೇಷನ್ಸ್ ಇದೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ರಾಜಲ್ ಬಂಡಿ, ಈ ಮೂವಿಯ ಪ್ರೊಡ್ಯೂಸರ್. ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅವರ ಜೊತೆ ಫಸ್ಟ್ ಮೂವಿ ನಮ್ಮದು, ವಾಸು ಸರ್ ಅವ್ರದ್ದು. ಆಮೇಲೆ ಎಲ್ಲ ಆಲ್ಮೋಸ್ಟ್ ಹೊಸ ಟೀಮೇ ಇದೆ, ಹೀರೋ ಆಗಲಿ ಬಾಲಾಜಿ ಶರ್ಮಾ, ಹೀರೋಯಿನ್ ಆಗಲಿ ಗಗನ ಮೇಡಮ್, ಎಲ್ಲ ಒಂದು ಹೊಸ ಸ್ಟೋರಿ ಜೊತೆ, ಹೊಸ ಆ್ಯಕ್ಟ್ರೆಸ್ ಜೊತೆ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸ್ರಿ, ಫಸ್ಟ್ ಮೂವಿ ಇದೆ. ಹಂಗೆ ಹಂಗೇನಿಲ್ಲ, ಸುಮ್ಮನೆ ನಾವು ಆ್ಯಕ್ಚುಲಿ ಹಿಂಗೆ ಒಂದು ಇನ್ಸಿಡೆಂಟಲ್ಲಿ ಹಂಗೆ ಮೀಟ್ ಆದರು. ಮೀಟ್ ಆದ ತಕ್ಷಣ ಹಿಂಗೆ ಪ್ಲ್ಯಾನ್ ಮಾಡೋಣ ಅಂತ ಮೂವಿ. ಹೆಂಗಿದ್ರು ಡೈರೆಕ್ಟರ್ ಸರ್ ಇದ್ರಲ್ಲ, ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಸರ್ ಇದ್ದರೆ, ಸೊ ಹಂಗಾಗಿ ಹಂಗೆ ಹಿಂಗೆ ರಿಲೇಷನ್ಶಿಪ್ ಬೆಳೆದು ಒಂದು ಮೂವಿ ಕನ್ಕ್ಲೂಷನ್. Thank you.